ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ವಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಏನಾಯಿತು, ಏನು ಅಪ್ಡೇಟ್ ಬಂತು, ಬರುತ್ತಾ ಇರಲ್ವ, ಏನಾಯಿತು ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ಡಿಪಾರ್ಟ್ಮೆಂಟ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋನ ಶೇರ್ ಮಾಡೋಣ. ಡಿಪಾರ್ಟ್ಮೆಂಟ್ ಅದು ಏನೇಳಿದ್ದಾರೆ ಅಂದರೆ, ಇಲ್ಲಿ ಯಾವ ವಿದ್ಯಾರ್ಥಿಗಳು 2022-23 ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ, ಆ ವಿದ್ಯಾರ್ಥಿಗಳು ಸೇವಾ ಸಂಘದಲ್ಲೂ ಅಪ್ಲಿಕೇಶನ್ ಹಾಕಿರ್ಬೇಕಾಗುತ್ತೆ. ಅದೇ ರೀತಿ SSPಯಲ್ಲೂ ಕೂಡ ಅಪ್ಲಿಕೇಶನ್ ಹಾಕಾಗುತ್ತೆ. ಯಾರು ಎರಡರಲ್ಲೂ ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಕೂಡ ಮಾಡ್ತಾ ಇದ್ದಾರೆ, ವೆರಿಫಿಕೇಷನ್ ಕೂಡ ಪ್ರೋಗ್ರೆಸ್ ಆಗಿದೆ. ಎಜುಕೇಷನ್ ಡೀಟೇಲ್ಸ್ ಬಂದುಬಿಟ್ಟು ವೆರಿಫೈನ ಮಾಡ್ತಾರೆ. ನಿಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ಕೂಡ ನಿಮಗೆ ಸೇವಾ ಸಂಘದಲ್ಲಿ ಅಥವಾ SSPಯಲ್ಲಿ ಕೂಡ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದ್ದರೆ, ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದರೆ, ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆದರೆ ನೀವು ಎಲಿಜಿಬಲ್ ಆದರೆ ನಿಮಗೆ ಸ್ಕಾಲರ್ಶಿಪ್ನ ಕ್ರಿಯೇಟ್ ಮಾಡ್ತೀವಿ, ಇಲ್ಲಾಂದರೆ ನಮಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದ್ದಾರೆ. ನಿಮಗೆ SSP ಸ್ಕಾಲರ್ಶಿಪ್ ಕ್ಲಾಸಲ್ಲಿ ಅದೇ ರೀತಿ ನಿಮಗೆ ಸೇವಾ ಸಂಘದಲ್ಲಿ ನಾವು ನಿಮಗೆ ಡೀಟೇಲಾಗಿ ಅಪ್ಡೇಟ್ನ ಮಾಡ್ತೀವಿ ಅಂತೇಳಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಎಲ್ಲ ಮಾಹಿತಿಗಳನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಇದೇ ರೀತಿ ಹೇಳ್ತಾ ಇದ್ದಾರೆ, ಬಟ್ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್.